ಮಾರ್ತಿದ್ರೆ ಇವಾಗ ನಮ್ಗೆ ಏನ್ಕಾದ್ರೂ ಖರ್ಚಿಗೆ ಬೇಕಾಗುತ್ತಲ್ವಾ ಮನೆ ಸಂಸಾರಕ್ಕೆ.
ಎಲ್ಲದಕ್ಕೂ ಕೋಳಿನೆ ಮಾರ್ತೀರ್ನ ಅಂತ ಕೇಳ್ತೀರಾ? ಕೋಳಿದೆ ಅಲ್ಲ, ಪ್ರತಿ ತಿಂಗಳಲ್ಲೂ ಇವಾಗ ಮೊಟ್ಟೆ ಇರುತ್ತಲ್ವಾ, ಮೊಟ್ಟೆಲ್ಲೂ ಸಹಿತ ನಾನು ಮನೆಗೆಲ್ಲ ಬಳಸ್ಕೊಂಡು ಒಂದ್ 30 ಮೊಟ್ಟೆ ಹೊರಗಡೆ ನಾನು ಮಾರ್ತೀನಿ. ಹೌದಾ ಗಂಗಮ್ಮ? ಹೌದು. ಮೊಟ್ಟೆ ಮಾರ್ತಿರಲ್ಲ, ಅದರೊಳಗಡೆ ಆದಾಯ ದುಡ್ಡು ಎಷ್ಟು ಬರ್ತೈತೆ ಗಂಗಮ್ಮ? 10 ರೂಪಾಯಿ ಮೊಟ್ಟೆ ತರ ಮಾರ್ತಾ ಇದ್ದೀನಿ. ಸರಿ ಸರಿ ಆಯ್ತು. ಮನೆಗೆ ನಾವು ಉಪಯೋಗಿಸ್ಕೊಂಡು ಮಿಕ್ಕಿದ ಮೊಟ್ಟೆನ ಮಾರ್ತೀನಿ. ಸರಿ ಸರಿ ಆಯ್ತು. ಪರವಾಗಿಲ್ಲ ಗಂಗಮ್ಮ, ಮೊಟ್ಟೆ ಒಳಗೆ ಅಷ್ಟೊಂದು ಆದಾಯ ಇದೆಯಾ? ತೆಗೆದು ಸ್ವಲ್ಪ ತೋರಿಸ್ತೀರಾ, ನೋಡ್ತೀವಿ. ಆಯ್ತು ಜಯಮರೆ, ತೋರಿಸ್ತೀನಿ ಇಡ್ರಿ. ಜಯಮರೆ, ಮೊಟ್ಟೆ ನೋಡ್ಬೇಕು ಅಂದ್ರಲ್ಲ, ನೋಡ್ರಿ ಮೊಟ್ಟೆ ತೋರಿಸ್ತೀನಿ. ಸರಿ ತಗೊಂಬನ್ನಿ, ನೋಡ್ತೀವಿ. ಜಯಮರೆ ನೋಡ್ರಿ, ಇವಾಗ 25 ಮೊಟ್ಟೆ ಇದೆ. 25 ಮೊಟ್ಟೆನ ಇವಾಗ ಕಾವ್ಯಕ್ಕೆ ಹಾಕಕ್ಕೆ ಅಂತ ಇಟ್ಟಿದೀವಿ. ಇದು 25 ಮೊಟ್ಟೆ ಹಾಕಿದ್ರು 25 ಮರಿನೇ ಬರುತ್ತೆ. ಅಲ್ಲ ಗಂಗಮ್ಮ, 25 ಕೋಳಿ ಮೊಟ್ಟೆ ಮೊಟ್ಟೆ ತಗೊಂಡ ಮರಿ ಹಾಕ್ತೀನಿ, ಅದ್ರೊಳಗೆ ಎಷ್ಟು ಕೆಟ್ಟೋಗ್ತೇವೆ, ಎಷ್ಟು ಮರಿ ಹಾಕಂದ್ರೆ ಒಂದ್ 2-3 ಕೆಟ್ಟೋಗ್ತವೆ ಜಯಮರೆ. ಒಂದ್ 23-24 ಆದ್ರೂ ಗ್ಯಾರಂಟಿ ಬಂದೇ ಬರುತ್ತೆ. ಹೌದಾ? ಹೌದು. ಜಯಮರೆ, ಇವಾಗ ನಾಟಿ ಕೋಳಿ ಸಾಕೋದ್ ಹೆಂಗೆ ಅಂತ ಕೇಳಿದ್ರಿ, ಅದ್ರಲ್ಲಿ ಎಷ್ಟ್ ಆದಾಯ ಬರುತ್ತೆ ಅಂತ ಕೇಳಿದ್ರಿ, ಮೊಟ್ಟೆ ಏನ್ ಮಾಡ್ತೀರಾ ಅಂತ ಕೇಳಿದ್ರಿ. ಇದೆಲ್ಲ ವಿವರ ಎಲ್ಲ ಆದ್ಮೇಲೆ ಇವಾಗ ಕೋಳಿ ಕಸ, ಅದ್ರಿಂದ ಕೋಳಿ ಗೊಬ್ಬರದಿಂದ ಏನೇನೆಲ್ಲ ಮಾಡ್ಬೋದು. ಕೋಳಿ ಗೊಬ್ಬರಕ್ಕೆ ಸಾಕಷ್ಟು ಬೆಲೆ ಇದೆ ಇವತ್ತಿನ ರೈಟ್ ಅಲ್ಲಿ. ಆದ್ರೆ ನಾವು ಯಾರಿಗೂ ಮಾರಾಟ ಕೊಡೋದಿಲ್ಲ ಗೊಬ್ಬರನ. ಆದ್ರೆ ನಾವೇ ಇವಾಗ ನಾವು ಕೈ ತೋಟ ಮಾಡ್ತೀವಿ, ಕೈ ತೋಟಕ್ಕೆ ಇವಾಗ ಮೆಣಸಿನ ಗಿಡ ಆಗಿರ್ಬೋದು, ಪ್ರತಿಯೊಂದು ತರಕಾರಿಗಳಿಗೆ ಎಲ್ಲದಕ್ಕೂ ಅದನ್ನೇ ಬಳಸ್ತೀವಿ, ಕೋಳಿ ಕಸನ. ಆಮೇಲೆ ರಾಗಿ ಮಾಡ್ಬೇಕಲ್ವಾ, ಇವಾಗ ಗುಳಿ ರಾಗಿ ಮಾಡ್ಬೇಕಲ್ವಾ, ಅದಕ್ಕೂ ಸಹಿತ ನಾವು ಕೊಟ್ಟಿಗೆ ಗೊಬ್ಬರನೇ ಹಾಕಿ, ಇವಾಗ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಒಂದೇ, ಕೋಳಿ ಗೊಬ್ಬರ ಹಾಕಿದ್ರು ಒಂದೇ, ಅದನ್ನೆಲ್ಲ ಇವಾಗ ಎರ್ಚಿಸ್ಬಿಟ್ಟು ಉಕ್ಕೆ ಮಾಡೋ ಅಷ್ಟರಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಜಯಮರೆ. ಕೋಳಿ ಕಸದಿಂದಲೂ ನಾವು ಉಪಯೋಗ ಐತೆ. ಆದ್ರೆ ಪರವಾಗಿಲ್ಲ ಗಂಗಮ್ಮ, ಕೋಳಿ ಸಾಕಾಣಿಕೆ ಮಾಡಿ ಒಳ್ಳೆ ಆದಾಯ ಪಡೆದಿದೀಯಾ? ಅಷ್ಟೊಂದು ಮಾಹಿತಿ ಮಾಡಿದ್ರೆ ತುಂಬಾ ಅನುಕೂಲ ಆಯ್ತು ಗಂಗಮ್ಮರೆ ನಮ್ಗೆ. ನನ್ನ ಹೆಸರು ಗಂಗಮ್ಮ ಅಂತ, ನಮ್ದು ಕೊಪ್ಪ ಕಾಲೋನಿ ಜೋಗರೈತಿ. ನಾವು ತುಂಬಾ ವರ್ಷದಿಂದ ಕೋಳಿ ಸಾಕಾಣಿಕೆನೆ ನಾವು ಜೀವನ ಸಾಕ್ತಾ ಬಂದ್ವಿ. ಜೀವನ ಸಾಕ್ಸೋದಕ್ಕೆ ಏನ್ ಕಷ್ಟ ಅಂತ ಏನ್ ಅನ್ನಿಸ್ತಿಲ್ಲ ನನಗೆ. ಕೋಳಿ ನಮ್ ಬೇಕಾದ ಇವಾಗ ನಮ್ ಕಷ್ಟ ಅಂದಾಗ ಒಂದ್ ಕೋಳಿನಾದ್ರೂ ಮಾರ್ಬಿಟ್ಟು ನಾವು ಒಂದ್ ಯಾವ್ದಕ್ಕಾದ್ರೂ ಒಂದು ಉಪಯೋಗಿಸ್ಕೋಬಹುದು. ಇಲ್ಲ ಮಕ್ಳಿಗೆ ಎಂತಕಾದ್ರೂ ದುಡ್ಡು ಬೇಕು ಅಂದಾಗ ಕೂಡ ನಾವು ಒಂದ್ ಕೋಳಿನ ಇಲ್ಲ ಅಥವಾ ಮೊಟ್ಟೆನೋ ಏನಾದ್ರು ಒಂದು ನಮ್ ಖರ್ಚಿಗೆ ದುಡ್ಡು ಬೇಕು ಅಂದಾಗ ಕೋಳಿನೋ ಅಥವಾ ಮೊಟ್ಟೆ ಯಾವ್ದಾದ್ರು ಇದ್ರೂ ನಮ್ಗೆ ಅದ್ರಲ್ಲಿ ಎಲ್ಲರಲ್ಲೂ ದುಡ್ಡು ಬರ್ತಾ ಇರುತ್ತೆ. ಅದರಿಂದಾಗಿ ನನಗೆ ಜೀವನ ಸಾಕ್ಸೋದೇನ್ ಕಷ್ಟ ಅಂತ ಏನ್ ಅನ್ನಿಸ್ತಾ ಇಲ್ಲ. ತರ ಮಾಡ್ಕೊಂಡ್ರೆ ನಾಟಿ ಕೋಳಿ ಸಾಕಾಣಿಕೆಲೇನೆ ನಿಮ್ ಜೀವನನು ನಿಜವಾಗ್ಲು ಒಂದು ಸಾಧನೆಯನ್ನೇ ಮಾಡ್ಬೋದು ಇದ್ರಲ್ಲಿ. ಇದ್ರಿಂದ ತುಂಬಾ ಉಪಕಾರ ಇದೆ. ಈ ತರ ಕೋಳಿ ಸಾಕಾಣಿಕೆಯಿಂದ ಸಾಕಷ್ಟು ಜೀವನ ಸಾಗಿಸ್ಬೋದು ಅಂದ್ರೆ ಸಾಕಷ್ಟು ಮಟ್ಟದಲ್ಲಿ ನೀವು ಕೂಡ ಇದೇ ತರ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಅಂತ ಕೇಳ್ಕೊಂತಿದೀನಿ. ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂಥ ಬೆಡಗು ನಿಮದೆಂಥ ಬೆಡಗು, ಎಂಥ ಬೆಡಗು ನಿಮದೆಂಥ ಬೆಡಗು, ಓ ಬೇಲ ಓ ಲೇಲ, ಓ ಬೇಲ ಓ ಲೇಲಾ.